ಅಲ್ಲಾ ವಲೈಕುಂ ನಮಸ್ಕಾರ ಜೈಬೀಮ್ ಇವತ್ತು ನಾನು ಏಳು ಗಂಟೆಗೆ ಎಫ್ ಪಿ ಲೈವ್ನಲ್ಲಿ ಬಂದು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಬೇಕು ಹೇಳಿ ಹೇಳಿದ್ದೆ ಇವತ್ತು ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದ ಹೈಕೋರ್ಟ್ ಹಿಜಾಬ್ ಕುರಿತು ಒಂದು ತೀರ್ಪನ್ನು ನೀಡಿದೆ ಇದನ್ನು ಬಿ ಜೆ ಪಿ ಸರ್ಕಾರ ಅಥವಾ ಬಿ ಜೆ ಪಿಯ ಮಂತ್ರಿಗಳು ಮಾಗದರು ಒಂದು ಐತಿಹಾಸಿಕ ತೀರ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇಲ್ಲಿ ಈ ತೀರ್ಪು ಅನ್ನೋಂಥದ್ದು ಒಂದು ತೀರ್ಪೇ ಹೊರತು ಅದು ಮುಸ್ಲಿಂ ಸಮುದಾಯಕ್ಕೆ ಒಂದು ನ್ಯಾಯ ಕೊಡುವ ತೀರ್ಪು ಆಗಿರಲಿಲ್ಲ ಅನ್ನೋಂಥದ್ದು ಸತ್ಯ ಇಲ್ಲಿ ಈ ತೀರ್ಪು ಅನ್ನು ಏನು ನೀಡಿದ್ದಾರೆ ಆ ತೀರ್ಪಿನಲ್ಲಿ ನಾಲ್ಕು ಪ್ರಮುಖ ವಿಚಾರಗಳನ್ನು ಆ ನ್ಯಾಯಾಧೀಶರು ಪ್ರಸ್ತಾಪಿಸುವುದರ ಮೂಲಕ ಒಂದು ಪ್ರಶ್ನೆಗಳ ರೂಪದಲ್ಲಿ ಆ ಹಾಕಿಕೊಂಡು ಅದನ್ನು ಉತ್ತರದ ರೀತಿಯಲ್ಲಿ ಈ ತೀರ್ಪನ್ನು ಹೇಳಿದ್ದಾರೆ ನಾಲ್ಕು ಪ್ರಶ್ನೆಗಳನ್ನು ಹಾಕಿಕೊಂಡು ಅದಕ್ಕೆ ಉತ್ತರವಾಗಿ ಈ ತೀರ್ಪನ್ನು ನೀಡಿದ್ದಾರೆ ಅದರಲ್ಲಿ ಏನು ಒಂದನೇದು ಹಿಜಾಬ್ ಅಥವಾ ಶಿರವಸ್ತ್ರ ಅನ್ನು ಧರಿಸುವುದು ಇಸ್ಲಾಂ ಧರ್ಮದ ಅತ್ಯವಶ್ಯಕ ಆಚರಣೆಯೇ ಮತ್ತು ಇದು ಸಂವಿಧಾನದ ಇಪ್ಪತ್ತೈದನೇ ಏನು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅದೇ ಪರಿಚ ಪರಿಚೆ ದಾಡಿಯಲ್ಲಿ ರಕ್ಷಿಸಲ್ಪಟ್ಟಿದೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬನ್ನು ಧರಿಸುವುದು ಇಸ್ಲಾಂ ಧರ್ಮದ ಅತ್ಯವಶ್ಯಕ ಧಾರ್ಮಿಕ ಆಚರಣೆಯ ಭಾಗವಲ್ಲ ಎಂದು ನಾವು ಪರಿಗಣಾತ್ಮಕ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಪ್ರಶ್ನೆನೇ ಮಾಡಬೇಕಾಗ್ತದೆ ಅಂದರೆ ಇಸ್ಲಾಂ ಧರ್ಮದ ಅತ್ಯವಶ್ಯಕ ಆಚರಣೆ ಹೌದೋ ಹೇಳಿ ಯಾರು ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಯಾಕಂತೇಳಿದ್ರೆ ಈ ಏನು ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಅನ್ನುವಂಥದ್ದು ಇವತ್ತೋ ನಿನ್ನೆಯದೋ ಒಂದು ಧಾರ್ಮಿಕ ಒಂದು ನಂಬಿಕೆ ಇದು ಯಾಕಂತಂದರೆ ಹಿಜಾಬ್ ಅನ್ನುವಂಥದ್ದು ಅತ್ಯವಶ್ಯಕ ಅಂತ ಹೇಳಿಕೊಂಡು ಹಿಜಾಬ್ ಅನ್ನುವಂಥದ್ದು ಅತ್ಯವಶ್ಯಕ ಆಚರಣೆ ಇಸ್ಲಾಂ ಧರ್ಮದ ಅತ್ಯವಶ್ಯಕ ಆಚರಣೆ ಅನ್ನುವಂಥದ್ದು ಕುರಾನ್ ಹದೀಸ್ ಮತ್ತು ಏನು ಧಾರ್ಮಿಕ ಉಲಮಾಗಳಿದ್ದಾರೆ ಅವರಿಂದ ನಿರ್ದೇಶಿಸಲ್ಪಟ್ಟಂಥ ವಿಚಾರಗಳಾಗಿರ್ತದೆ ಮತ್ತು ಇದು ನಿನ್ನೆಯೋ ಮೊನ್ನೆಯೋ ಬಂದಂಥ ವಿಚಾರ ಅಲ್ಲ ಇದು ಸಾವಿರದ ನಾನ್ನೂರು ವರ್ಷಗಳ ಒಂದು ಕಾಲದಿಂದ ಇಸ್ಲಾಂ ಧರ್ಮದಲ್ಲಿ ಒಂದು ನಂಬಿಕೆಯ ಭಾಗವಾಗಿ ಇದನ್ನು ಆಚರಿಸಲಾಗ್ತದೆ ಕೆಲವರು ಇದನ್ನು ಈ ಇದನ್ನು ಹಿಜಾಬನ್ನು ಹಾಕುವುದಿಲ್ಲ ಅನ್ನುವಂಥ ಅನ್ ಅಂದ ಮಾತ್ರಕ್ಕೆ ಇದು ಧಾರ್ಮಿಕ ಅತ್ಯವಶ್ಯಕ ಆಚರಣೆ ಭಾಗವಲ್ಲ ಹೇಳಿ ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಇವತ್ತು ನಮಗೆಲ್ಲರಿಗೂ ಗೊತ್ತಿರುವಾಗ ಎಲ್ಲ ಧಾರ್ಮಿಕ ವಿದ್ವಾಂಸರು ಇವತ್ತು ವಿದ್ಯಾಂಸರುಗಳಲ್ಲೂ ಕೂಡ ಈ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಇಂತಹ ದಾರ್ ಅತ್ಯಗತ್ಯ ಧಾರ್ಮಿಕ ಆಚರಣೆಗಳು ಅತ್ಯವಶ್ಯಕ ಆಚರಣೆಗಳು ಇದನ್ನು ಎಷ್ಟರ ಮಟ್ಟಿಗೆ ಕೋರ್ಟ್ಗಳು ನಿರ್ಧರಿಸ್ಬೋದು ಅನ್ನೋಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತದೆ ಏಕೆಂದರೆ ಈ ಈ ವಿಚಾರದಲ್ಲಿ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ಧಾರಕ್ಕೆ ಬಂದ ಬರಲಿಲ್ಲ ಆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಮೂರ್ನಾಲ್ಕು ಈ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳ ಆಚರಣೆಗಳ ಭಾಗವಾಗಿರುವಂಥ ಅಥವಾ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತಹ ಮೂರ್ನಾಲ್ಕು ಕೇಸ್ಗಳು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ ಒಂದು ಒಂದು ಇತ್ಯರ್ಥಕ್ಕೆ ಅಥವಾ ಒಂದು ತೀರ್ಪಿಗೆ ಅದು ಬಂದಿಲ್ಲ ಅದರಲ್ಲಿ ಒಂದನೇ ಅದು ನಿಮ್ಗೆ ಗೊತ್ತಿದೆ ಶಬರಿಮಲೆಯ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಅಂದರೆ ಶಬರಿಮಲೆಯ ಇಲ್ಲಿವರೆಗೆ ಅಂದರೆ ಆ ಒಂದು ಧಾರ್ಮಿಕ ವಿಧಿ ಸಬರಿಮಲೆ ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಅಥವಾ ಅವರ ನಂಬಿಕೆಯ ಪ್ರಕಾರ ಹತ್ತು ವರ್ಷದಿಂದ ಮೇಲ್ಪಟ್ಟು ಐವತ್ತು ವರ್ಷಗಳ ಕೆಳಗಿನ ಏನೋ ಮಕ್ಕಳು ಹೆಂಗಸರು ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋವಂಥ ಒಂದು ನಿಯಮ ಅವರ ಒಂದು ಧಾರ್ಮಿಕ ಪದ್ಧತಿ ಅಥವಾ ಧಾರ್ಮಿಕ ನಂಬಿಕೆ ಅದು ಬಹುಶಃ ಕೇರಳದಲ್ಲಿ ಅದು ಒಂದು ಸರ್ಕಾರ ಒಂದು ಆ್ಯಕ್ಟ್ ಕೂಡ ಮಾಡಿತ್ತು ಅಂತ ನನಗನ್ನಿಸ್ತದೆ ಅದರಲ್ಲಿ ಅದನ್ನು ಅದನ್ನು ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಹೈಕೋರ್ಟು ಅದಕ್ಕೆ ವಿರುದ್ಧವಾಗಿ ತೀರ್ಪು ಕೊಡ್ತು ಆನಂತರ ಅದು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟು ಪಂಚಪೀಠ ಅಂತ ಐದು ನ್ಯಾಯಾಧೀಶರ ಒಂದು ತೀರ್ಪು ನ್ಯಾಯಾಧೀಶರ ಒಂದು ಒಂದು ಬೆಂಚ್ ಪೀಠ ಏನು ತೀರ್ಪು ಕೊಡ್ತು ಅಂತಂದರೆ ಆ ಮಹಿಳೆಯರಿಗೆ ಮಹಿಳೆಯರನ್ನು ದೇವಸ್ಥಾನದಲ್ಲಿ ನಿರ್ಬಂಧಿಸುವಾಗಿಲ್ಲ ಅವರ ಒಂದು ಸಾಂವಿಧಾನಿಕ ಮತ್ತು ಅವರ ಒಂದು ಹಕ್ಕು ಧಾರ್ಮಿಕ ಹಕ್ಕು ಅನ್ನುವಂಥ ರೀತಿಯಲ್ಲಿ ಆ ತೀರ್ಪನ್ನು ಕೊಡ್ತು ಆ ತೀರ್ಪಿನ ವಿರುದ್ಧವಾಗಿ ಇವತ್ತು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಅದು ಮನವಿ ಹೋಗಿದೆ ಇವತ್ತಿಗೂ ಕೂಡ ಇದೆ ಅಂದರೆ ಆ ಕೇಸಿನಲ್ಲಿ ಮತ್ತು ಅದರ ನಂತರ ಇನ್ನೊಂದು ಕೇಸು ಮಹಿಳೆಯರ ಮುಸ್ಲಿಂ ಮಹಿಳೆಯರ ಮಸೀದಿ ಪ್ರವೇಶದ ಒಂದು ಕೇಸು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಅದೇ ರೀತಿ ಪಾರ್ಸಿ ಮಹಿಳೆಯರು ಅವರು ಅಂದರೆ ಅನ್ಯಜಾತಿಯ ಅಂದರೆ ಪಾರ್ಸಿ ಗಂಡಸ ಅಲ್ಲದ ಬೇರೆಯವರನ್ನು ವಿವಾಹವಾದಾಗ ಆ ಪಾರ್ಸಿ ಮಹಿಳೆಯರನ್ನು ಆ ಆ ಧರ್ಮದಿಂದ ದೂರ ಇಡುವುದು ಅಥವಾ ನಿಷೇಧ ಮಾಡುವುದು ಆ ರೀತಿಯಾದಂಥ ಒಂದು ಪದ್ಧತಿ ಅವರಲ್ಲಿ ಇದೆ ಅದನ್ನು ಕೂಡ ಚಾಲೆಂಜ್ ಮಾಡಿ ಒಬ್ಬರು ಪಾರ್ಸಿ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿರೋಂಥ ಒಂದು ಕೇಸ್ ಕೊಟ್ಟಿದೆ ಈ ಈ ಮೂರು ಕೇಸ್ಗಳ ಸಂಬಂಧದಲ್ಲಿ ಈ ಮೂರು ಕೇಸ್ಗಳ ಸಂಬಂಧ ಸುಪ್ರೀಂ ಕೋರ್ಟ್ ಅಂದರೆ ಧಾರ್ಮಿಕ ಅತ್ಯವಶ್ಯಕ ಆಚರಣೆ ಬಗ್ಗೆ ಕೋರ್ಟ್ ಎಷ್ಟರವರೆಗೆ ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಬೇಕೋ ಬೇಡವೋ ಅಥವಾ ಇದನ್ನು ಮದುವೆ ಪ್ರವೇಶ ಮಾಡಬೇಕೋ ಅದನ್ನು ಇದನ್ನು ಧಾರ್ಮಿಕ ನಂಬಿಕೆ ಮೇಲೆ ಅಥವಾ ಧಾರ್ಮಿಕ ಮುಖಂಡರುಗಳಿಗೆ ಅಥವಾ ಧಾರ್ಮಿಕತೆ ಧಾರ್ಮಿಕ ವಿಚಾರಗಳನ್ನು ನಿರ್ಧರಿಸುವ ಧರ್ಮದ ಏನು ಜನರಿರ್ತಾರೆ ಅಥವಾ ಮುಖಂಡರಿರ್ತಾರೆ ಅಥವಾ ಧಾರ್ಮಿಕ ಉಲಮಾಗಳು ಅಥವಾ ಧಾರ್ಮಿಕ ಗುರುಗಳಿರ್ತಾರೆ ಅವರಿಗೆ ಬಿಡಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ರೀತಿಯಾದಂತಹ ಒಂದು ಒಂದು ಇತ್ಯರ್ಥಕ್ಕೆ ಬಂದಿಲ್ಲ ಈ ಮೂರೂ ವಿಚಾರಗಳಲ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ಈ ಮೂರು ವಿಚ ಸುಪ್ರೀಂ ಕೋರ್ಟೇ ಧಾರ್ಮಿಕ ಅತ್ಯವಶ್ಯಕ ಆಚರಣೆ ವಿಚಾರದಲ್ಲಿ ಒಂದು ಇತ್ಯರ್ಥಕ್ಕೆ ಬರದೆ ಅದನ್ನು ಪೆಂಡಿಂಗ್ ಇಟ್ಟಬೇಕಾದರೆ ಕರ್ನಾಟಕ ಹೈಕೋರ್ಟ್ ಇದು ಇಸ್ಲಾಂ ಧರ್ಮದ ಅತ್ಯವಶ್ಯಕ ಆಚರಣೆ ಅಲ್ಲ ಅನ್ನೋಂಥ ಒಂದು ತೀರ್ಪನ್ನು ಕೊಡ್ತಾ ಇರೋವಂಥದ್ದು ಖಂಡಿತವಾಗಲೂ ಒಂದು ನಿರಾಶೆಯನ್ನು ಉಂಟು ಮಾಡಿದೆ ಇದು ಧಾರ್ಮಿಕ ಆಚರಣೆ ಭಾಗ ಮಾತ್ರ ಅಲ್ಲ ಇದೊಂದು ಬದುಕಿನ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಒಂದು ಮೂಲಭೂತ ಸ್ವಾತಂತ್ರ್ಯ ಅಂದರೆ ಯಾವ ಬಟ್ಟೆಯನ್ನು ನಾನು ಧರಿಸಬೇಕು ಅನ್ನುವಂಥದ್ದು ಅಥವಾ ಯಾವ ಶಿರುವಸ್ತ್ರವನ್ನು ಆಡ್ಕೊಳ್ಳೋ ಅನ್ನೋಂಥದ್ದು ಅದೊಂದು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರ್ತದೆ ಆ ವೈಯಕ್ತಿಕ ಸ್ವಾತಂತ್ರ್ಯದ ಹರಣ ಅಂಥೇಳಿ ಈ ಒಂದು ತೀರ್ಪನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು ಅಂದರೆ ಒಬ್ಬ ಒಬ್ಬ ಇಂಡಿವಿಜುವಲ್ ರೈಟ್ಸ್ ಅಂತ ಅಂದರೆ ಒಂದು ಒಂದು ಇಂಡಿವಿಜುವಲ್ ರೈಟ್ಸ್ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಅದೇ ರೀತಿ ತನ್ನ ಏನನ್ನು ಧರಿಸಬೇಕು ಒಂದು ಬದುಕು ಸ್ವಾತಂತ್ರ್ಯದ ಭಾಗವಾಗಿ ಬರುವಂಥ ಒಂದು ಸ್ವಾತಂತ್ರ್ಯ ಮೂಲಭೂತ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಇದಲ್ಲ ಕ ವಿರುದ್ಧವಾಗಿ ಈ ತೀರ್ಪು ಬಂದಿದೆ ಅಂತ ಹೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿಕೊಂಡು ಮತ್ತು ಇನ್ನೊಮ್ಮೆ ಇದನ್ನು ತುಂಬ ದು ಸುದೀರ್ಘವಾಗಿ ಒಂದು ಚರ್ಚೆ ಮಾಡಬೇಕಾಗ್ತದೆ ಅಂದರೆ ಯಾವುದೇ ಧರ್ಮದ ಅತ್ಯವಶ್ಯಕ ಆಚರಣೆ ಹೌದೇ ಅಲ್ವೋ ಅನ್ನುವಂಥದ್ದು ನಿರ್ಧಾರ ಮಾಡುವಷ್ಟರ ಮಟ್ಟಿಗೆ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಬಹುದಾ ಅಂತಂದರೆ ಪವಿತ್ರ ಕುರಾನ್ ಇರ್ಬೋದು ಹದೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಧರ್ಮ ಗ್ರಂಥಗಳಿರ್ಬೋದು ಅದು ಸುದೀರ್ಘವಾಗಿ ಅಧ್ಯಯನ ನಡೆಸಿ ಅದರ ಅದರ ಏನು ಮಹಾಪುರುಷರು ಒಂದು ತೀರ್ಮಾನವನ್ನು ಕೊಟ್ಟಿರ್ತಾರೆ ಒಂದು ನಿರ್ದೇಶನವನ್ನು ಕೊಟ್ಟಿರ್ತಾರೆ ಒಂದು ಒಂದು ಧಾರ್ಮಿಕ ನಂಬಿಕೆಯ ಭಾಗವಾಗಿ ಬಂದಿರ್ತದೆ ಅದನ್ನು ಸಡನ್ನಾಗಿ ಕೋರ್ಟ್ಗಳು ಅದು ಧಾರ್ಮಿಕ ನಂಬಿಕೆಯ ಅತ್ಯವಶ್ಯಕ ಆಚರಣೆಯ ಭಾಗವಲ್ಲ ಅನ್ನುವಂಥಕ್ಕೆ ನಿರ್ಧಾರಕ್ಕೆ ಬರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ತುಂಬ ವಿಸ್ಮೃತವಾಗಿ ಚರ್ಚೆ ಆಗಬೇಕಾದಂಥ ಒಂದು ವಿಚಾರ ಆಗಿರ್ತದೆ ಎರಡನೇ ಪಾಯಿಂಟನ್ನು ಅವರು ಹೇಳಿರುವಂಥದ್ದು ಸಾಲ ಸಮವಸ್ತ್ರ ಧರಿಸುವಂತೆ ಸೂಚಿಸುವುದು ಅರ್ಜಿದಾರರ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಆಗ್ಬೋದೆ ಅಂತ ಹೇಳ್ಕೊಂಡು ಯೂನಿಫಾರ್ಮ್ನ ಬಗ್ಗೆ ಪ್ರಶ್ನೆ ಇದೆ ಅಂದರೆ ಸಾಲ ಸಮವಸ್ತ್ರವನ್ನು ಧರಿಸುವಂತೆ ಸೂಚಿಸುವುದು ಸಂವಿಧಾನಾತ್ಮಕ ಅನುಮತದ ಸಮಂಜಸ ನಿರ್ಬಂಧ ಅದನ್ನು ವಿದ್ಯಾರ್ಥಿಗಳು ವಿರೋಧಿಸುವಂತಿಲ್ಲ ಅನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂದರೆ ಯೂನಿಫಾರ್ಮನ್ನು ನಿರ್ಧಾರ ಮಾಡುವಂತಹ ಹಕ್ಕು ಸರ್ಕಾರಕ್ಕೆ ಇದೆ ಅನ್ನುವಂತಹ ರೀತಿಯಲ್ಲಾಗಿರ್ತದೆ ಇದನ್ನು ಪರಿಗಣಿಸಿರುವುದು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಎಷ್ಟರ ಮಟ್ಟಿಗೆ ಈಗ ಈ ಈ ವರ್ಷದ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ದಾಖಲಾತಿಯ ಸಂದರ್ಭದಲ್ಲಿ ಈ ದಾಖಲಾತಿಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲಾತಿಯ ನೀತಿ ಮತ್ತು ನಿಯಮಗಳು ಪದವಿ ಪೂರ್ವ ಕಾಲೇಜಿನ ದಾಖಲಾತಿ ನೀತಿ ಮತ್ತು ನಿಯಮಗಳು ಅಂತೇಳಿ ನೂರು ಪೇಜ್ನ ಒಂದು ಸರ್ಕ್ಯುಲರನ್ನು ಒಂದು ನಿಯಮಗಳನ್ನು ಜಾರಿ ಮಾಡಲಾಗಿತ್ತು ಅಂದರೆ ಅಡ್ಮಿಷನ್ ಟೈಮಲ್ಲಿ ಅಡ್ಮಿಷನ್ ಟೈಮಲ್ಲಿ ಆಗಿರ್ತದೆ ಆ ವರ್ಷದ ಅಡ್ಮಿಷನಲ್ಲಿ ಏನೆಲ್ಲ ನೀತಿಗಳು ನಿಯಮಗಳು ಏನೆಲ್ಲ ಬೇಕು ಅನ್ನೋಂಥದ್ದು ನಿರ್ಧಾರ ಮಾಡುವಂಥದ್ದು ಆ ಒಂದು ನೋಟಿಫಿಕೇಷನ್ ಅಥವಾ ಆ ಒಂದು ನಿಯಮಗಳಲ್ಲಿ ಆ ಒಂದು ಸರ್ಕ್ಯುಲರ್ನ ಭಾಗದಲ್ಲಿ ಆ ನಿಯಮದಲ್ಲಿ ಪೇಜ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಪದವಿ ಪೂರ್ವ ಕಾಲೇಜುಗಳಿಗೆ ಯೂನಿಫಾರ್ಮ್ ಅನ್ನುವಂಥದ್ದು ಕಡ್ಡಾಯ ಅಲ್ಲ ಅಥವಾ ಯಾರಾದರೂ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿದರೆ ಅಂಥವರ ಅಂಥ ಪ್ರಾಂಶುಮಾನರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತಹ ಒಂದು ಒಂದು ನೋಟಿಫಿಕೇಶನ್ ಇವತ್ತು ಕೂಡ ವೆಬ್ಸೈಟಲ್ಲಿ ಸಿಗ್ತದೆ ಪೇಜ್ ನಂಬರ್ ಇಪ್ಪತ್ತ್ನಾಲ್ಕು ಅಂದರೆ ನೂರು ಪೇಜಿನ ಒಂದು ದಾಖಲಾತಿ ನಿಯಮಾವಳಿಗಳನ್ನು ರೂಪ ಸರ್ಕಾರವೇ ಮಾಡಿರುವಂಥದ್ದು ಇದೇ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಂಥದ್ದು ಆದರೆ ಯಾವಾಗ ಈ ಉಡುಪಿಯ ಶಾಲಾ ಹೆಣ್ಣು ಮಕ್ಕಳು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಇದು ಬಂದಂಥ ಸಂದರ್ಭದಲ್ಲಿ ಕೋರ್ಟ್ನ ಪ್ರಭಾವ ಬೀರಲಿಕ್ಕೆ ಅಥವಾ ಕೋರ್ಟಿನ ತೀರ್ಪಿನ ತೀರ್ಪಿನಲ್ಲಿ ಪ್ರಭಾವ ಬೀರಲಿಕ್ಕೋಸ್ಕರ ಫೆಬ್ರವರಿ ಐದನೇ ತಾರೀಕು ಸಡನ್ನಾಗಿ ಒಂದು ಸರ್ಕ್ಯುಲರನ್ನು ಸರ್ಕ್ಯುಲರನ್ನು ಜಾರಿ ಮಾಡ್ತಾರೆ ಫೆಬ್ರವರಿ ಐದನೇ ತಾರೀಕು ಅಂದರೆ ಮಧ್ಯಂತರವಾಗಿ ಶಾಲೆ ಕಾಲೇಜು ಪ್ರಾರಂಭವಾಗಿ ಎಷ್ಟೋ ತಿಂಗಳುಗಳಾಗಿದೆ ಸಡನ್ನಾಗಿ ಒಂದು ಸರ್ಕ್ಯುಲರ್ ಯೂನಿಫಾರ್ಮ್ನ ಬಗ್ಗೆ ಜಾರಿ ಮಾಡ್ತಾರೆ ಇದನ್ನು ಎಲ್ಲಿಯೂ ಕೂಡ ಪ್ರಶ್ನೆ ಮಾಡಿಲ್ಲ ಇದು ಎಲ್ಲೂ ಕೂಡ ಇಲ್ಲಿ ಒಂದು ಕೋರ್ಟ್ ಚರ್ಚೆ ಆಗಿಲ್ಲ ಅಂದರೆ ಒಂದು ಮಧ್ಯಂತರವಾಗಿ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಯಾಕೆ ಒಂದು ಸರ್ಕ್ಯುಲರ್ ಹೊರಡಿಸ್ಬೇಕಾಗಿತ್ತು ಅದು ಅದರ ಅವಶ್ಯಕತೆ ಏನಿತ್ತು ಒಟ್ಟಿನಲ್ಲಿ ಈ ಈ ನಿಜಾಬನ್ನು ನಿರ್ಬಂಧ ಮಾಡಬೇಕು ಅನ್ನುವಂತಹ ಒಂದು ಕುತಂತ್ರದ ಬುದ್ಧಿ ಒಂದು ಹಿಡನ್ ಅಜೆಂಡಾ ಸರ್ಕಾರಕ್ಕೆ ಇತ್ತು ಅಂತ ಇದರಲ್ಲಿ ಅರ್ಥ ಆಗ್ತದೆ ಸರ್ಕಾರ ಆ ನಿಟ್ಟಿನಲ್ಲಿ ಸರ್ಕಾರದ ಪೂರಕವಾಗಿ ಈ ಈ ತೀರ್ಮಾನ ಬಂದಿರುವಂಥದ್ದು ಇನ್ನೂ ಮೂರನೇ ಪ್ರಶ್ನೆ ಸರ್ಕಾರಕ್ಕೆ ಅಧಿಕಾರವಿದೆ ಅಂದರೆ ಸರ್ಕಾರದ ಸದರಿ ಆದೇಶವನ್ನು ಅಸಿಂಧಿಗೊಳಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದೆ ಇನ್ನು ಇನ್ನು ನಾಲ್ಕನೇದು ಆ ಏನು ಸಾಲ ಆಡಳಿತ ಮಂಡಳಿಯ ಬಗ್ಗೆ ವಿ ವಿಚಾರ ಮಾಡಿರುವಂಥ ವಿಚಾರಗಳು ಇದೆ ಒಟ್ಟಿನಲ್ಲಿ ಇವತ್ತಿನ ಈ ತೀರ್ಪು ಬಹಳ ನಿರಾಸೆಯನ್ನು ಉಂಟು ಮಾಡಿದೆ ಅಲ್ಪಸಂಖ್ಯಾತರು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಈ ಕೋರ್ಟ್ಗಳ ಜಡ್ಜ್ಮೆಂಟ್ನ ವಿಚಾರದಲ್ಲಿ ಅಂದರೆ ಕೋರ್ಟ್ಗಳ ಕೋರ್ಟ್ಗಳನ್ನೇ ನಮಗೇನಾದರೂ ನ್ಯಾಯ ಸಿಗ್ಬೋದು ಯಾಕಂತಂದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಪ್ರೇರಿತ ಶಕ್ತಿಗಳು ಯಾವತ್ತೂ ಕೂಡ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿರ್ತಾರೆ ಮುಸ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕ್ರಿಶ್ಚಿಯನ್ ಸಮುದಾಯ ಅಂದರೆ ಅಲ್ಪಸಂಖ್ಯಾತ ಸಮುದಾಯವನ್ನು ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರನ್ನು ಕ್ರಿಶ್ಚಿಯನರನ್ನು ದಲಿತರನ್ನು ಆದಿವಾಸಿಗಳನ್ನು ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿರ್ತಿ ಅವರು ಯಾವತ್ತಿಗೂ ಕೂಡ ಅವರನ್ನು ಒಂದು ಮುಖ್ಯವಾಹಿನಿಯಿಂದ ದೂರ ಇಡುವಂತಹ ಒಂದು ಕೆಲಸ ಅಥವಾ ಬೇ ಬೇರೆ ಸಮುದಾಯಗಳು ಇವರನ್ನು ದ್ವೇಷಿಸುವಂತೆ ಕಳ್ಸಿಕೊಳ್ತಾ ಐಸೋಲೇಷನ್ ಮಾಡುವ ಕೆಲಸ ಇದನ್ನು ಮಾಡ್ತಾ ಇರ್ತಾರೆ ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿರ್ಬೋದು ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳ ಬೇಗಲೆ ಭರವಸೆ ಇಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ತೀರ್ಪು ಬಂದಿರೋದು ಖಂಡಿತವಾಗಲೂ ಮುಸ್ಲಿಂ ಸಮುದಾಯಕ್ಕೆ ಒಂದು ನಿರಾಶೆಯನ್ನುಂಟು ಮಾಡಿದೆ ಕೋರ್ಟ್ಗಳ ಮೇಲೆ ನಂಬಿಕೆಯನ್ನು ಕಳೆದುಕೊಂಡುವಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಲವಾರು ಇವತ್ತು ಏನು ಹಿಜಾಬ್ ವಿಚಾರದಲ್ಲಿ ಜ ಅಂದರೆ ಕೋರ್ಟಿಗೆ ಹೋದ ಮಕ್ಕಳಿರ್ಬೋದು ಬೇರೆ ಬೇರೆ ಹೆಣ್ಣುಮಕ್ಕಳು ಇವತ್ತಿನ ಸ್ಟೇಟ್ಮೆಂಟನ್ನು ನಾವು ನೋಡಿದ್ದೇವೆ ಅಂದರೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಮತ್ತು ಮೂಲಭೂತ ಸ್ವಾತಂತ್ರ್ಯದ ವೈಯಕ್ತಿಕ ಹಕ್ಕಿನ ಉಲ್ಲಂಘನೆ ಆಗಿದೆ ಎನ್ನುವಂತಹ ರೀತಿಯಲ್ಲಿ ಇವತ್ತು ಹೇಳಿರುತ್ತಾರೆ ಇದೊಂದು ಒಟ್ಟಿನಲ್ಲಿ ಹೇಳುವಾಗಾದರೆ ಒಂದು ಒಂದು ರಾ ಬಿ ಜೆ ಪಿ ಸರ್ಕಾರದ ಒಂದು ಸರ್ಕಾರಕ್ಕೆ ಪೂರಕವಾಗಿ ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ತೀರ್ಪು ಬಂದ ಬಂದಾಗಿದೆ ಎನ್ನುವಂಥದ್ದನ್ನು ನಾವು ವಿಶ್ಲೇಷಣೆಯನ್ನು ಇವತ್ತು ಈ ಈ ವಿಚಾರದಲ್ಲಿ ಮಾಡಿ ಈ ವಿಚಾರದಲ್ಲಿ ಮಾಡ್ಬೋದಾಗಿದೆ ಇನ್ನು ನ್ಯಾಯಾಲಯದ ತೀರ್ಪೆ ಅಂತಿಮವೇ ಅಂತ ಒಂದು ಪ್ರಶ್ನೆ ಯಾಕಂದರೆ ಯಾವುದೇ ತೀರ್ಪು ಇರ್ಬೋದು ಅದು ಪ್ರಶ್ನಾತೀತವಲ್ಲ ಅದನ್ನು ಅದಕ್ಕೆ ಮೇಲ್ಮೈ ಸಲ್ಲಿಸುವ ಹಲವಾರು ಸಂವಿಧಾನಿಕವಾದಂತಹ ವಿಧಗಳಿದೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಥವಾ ಬೇರೆ ಬೇರೆ ಸಂವಿಧಾನಬದ್ಧವಾದಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೋದು ಇವತ್ತು ಬೆಳಗಿನಿಂದ ನಾನು ನೋಡ್ತಾ ಇದ್ದೀನಿ ಹಲವಾರು ಚಾನಲ್ಗಳು ಒಂದು ರೀತಿಯಾದಂತಹ ಸಂಘ ಪರಿವಾರದ ಏಜೆಂಟ್ಗಳಂತೆ ಅಥವಾ ಆರ್ ಎಸ್ ಎಸ್ನ ಮುಖವಾಣಿಗಳಂತೆ ಭಜರಂಗ ದಳದ ಮುಖವಾಣಿಗಳಂತೆ ಮಾತನಾಡೋದನ್ನು ನಾನು ಕಂಡಿದ್ದೀನಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಯಾವುದೇ ಒಂದು ಪಕ್ಷದ ಮುಖವಾಣಿಯಂತೆ ಅಥವಾ ಯಾವುದೇ ಒಂದು ಸಂಘಟನೆಯ ಮುಖವಾಣಿಯಂತೆ ವರ್ತಿಸುವಂಥದ್ದನ್ನು ನಾನು ಹಲವಾರು ಇವತ್ತಿನ ಈ ಏನು ಇವತ್ತು ಚರ್ಚೆ ನಡೀತಾ ಇದೆ ಇದನ್ನು ನಾವು ನೋಡ್ತಾ ಇದ್ದೇವೆ ಹಲವಾರು ಪ್ರಕರಣದಲ್ಲಿ ನಾವು ನೋಡಿದ್ದೇವೆ ಇವತ್ತಿನ ವಿಚಾರದಲ್ಲಿ ಒಂದು ರೀತಿಯ ಮುಸ್ಲಿಂ ಸಮುದಾಯವನ್ನು ಒಂದು ವಿಲನ್ರ ರೂಪದಲ್ಲಿ ತೋರಿಸುವಂತಹ ಒಂದು ಒಂದು ಪ್ರಕ್ರಿಯೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಅಂದರೆ ಹಿಜಾಬ್ನ ವಿಚಾರದಲ್ಲಿ ಏನು ತೀರ್ಪು ಬಂದಿದೆಯೋ ಈ ತೀರ್ಪು ನಮಗೆ ಮನಸಮಾಧಾನ ಇಲ್ಲ ಅಥವಾ ನಮಗೆ ಇದನ್ನು ಒಪ್ಪಿಗೆ ಇಲ್ಲ ಇದು ನಮ್ಮ ಒಂದು ಧಾರ್ಮಿಕ ನಂಬಿಕೆ ಅಥವಾ ನಮ್ಮ ಮೂಲಭೂತ ಹಕ್ಕು ಅಥವಾ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯ ಹರಣವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಮಂದಿ ರಾಜಕೀಯ ನಾಯಕರು ಇರ್ಬೋದು ಧಾರ್ಮಿಕ ಮುಖಂಡರು ಇರ್ಬೋದು ವಿದ್ಯಾರ್ಥಿಗಳನ್ನು ಪ್ರಕಟಿಸಿದ್ದಾರೆ ಆದರೆ ಅದನ್ನೇ ಒಂದು ದೊಡ್ಡ ತಪ್ಪು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸ ಇಲ್ಲಿ ಇದೆ ಇಂತಹ ಮಾಧ್ಯಮಗಳಿಗೆ ನಾನು ಕೇಳುವಂಥ ಇಚ್ಛೆ ಪಡುವಂಥದ್ದು ಈ ರೀತಿ ಹೇಳುವಂತಹ ನಾಯಕರುಗಳೇ ಬಿ ಜೆ ಪಿ ನಾಯಕರುಗಳ ಆದಿಯಾಗಿ ಬಹಳ ಹೇಳಿಕೆಗಳನ್ನು ಇದ್ದಾರೆ ಬಿ ಜೆ ಪಿಯ ಮುಖಂಡರು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಎಮ್ ಎಲ್ ಎಸ್ ಬಹಳ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಈ ರೀತಿಯಾದಂತಹ ಮುಸ್ಲಿಂ ಸಮುದಾಯದ ಮೇಲೆ ಒಂದು ತೀರ್ಪು ಬಂದಾಗ ಈ ರೀತಿ ಹೇಳುವಂಥ ನೀವುಗಳು ಶಬರಿಮಲೆ ವಿಚಾರದಲ್ಲಿ ಶಬರಿಮಲೆ ವಿಚಾರದಲ್ಲಿ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸುವ ವಿಚಾರದಲ್ಲಿ ಏನು ತೀರ್ಪು ಬಂದಾಗ ಅಂದರೆ ಸುಪ್ರೀಂ ಕೋರ್ಟ್ನ ಪಂಚ ಪೀಠದಲ್ಲಿ ಒಂದು ತೀರ್ಪು ಬಂದಾಗ ಮಹಿಳೆಯರಿಗೆ ಪ್ರವೇಶವನ್ನು ಕೊಡಬೇಕು ಅಂತ ತೀರ್ಪು ಬಂದಾಗ ಇದೇ ಬಿ ಜೆ ಪಿ ಕೇರಳದಾದ್ಯಂತ ದೊಡ್ಡ ಪ್ರತಿಭಟನೆಯನ್ನು ಮಾಡಿತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿತು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಎರಡೂ ಕೂಡ ಇಡೀ ಕೇರಳದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿತು ದೊಡ್ಡ ದಾಂಧಲೆಗಳನ್ನು ಬಿಸಿ ಬಸ್ಸುಗಳಿಗೆ ಕಲ್ಲು ಹೊಡೆಯಲಾಯಿತು ಅಲ್ಲಿ ಹಲವಾರು ಜನರ ಮೇಲೆ ಹಲ್ಲೆ ಮಾಡಲಾಯಿತು ಎಲ್ಲಿವರೆಗೆ ಅಂದರೆ ಆರ್ ಎಸ್ ಎಸ್ನವರು ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಬೆಸ್ರು ಇದನ್ನು ನಾನು ನಾನು ಇವತ್ತು ಮುಖ್ಯ ಮಾ ಮಾಧ್ಯಮಗಳು ಏನು ಪುಂಖಾನುಪುಂಖವಾಗಿ ಹೇಳ್ತಾ ಇದೆಯೋ ದೇಶದ್ರೋಹಿತ ಹೇಳಿಕೆಗಳನ್ನು ಏನು ತೀರ್ಪನ್ನು ಒಪ್ಪುದಿಲ್ಲ ಅಂತ ಹೇಳ್ಕೊಂಡು ನೀವು ಆ ಬಿ ಜೆ ಪಿ ನಾಯಕರಿಗೆ ನೀವು ಪ್ರಶ್ನೆ ಮಾಡಬೇಕು ನಿಮಗೆ ಧೈರ್ಯ ಇದ್ದರೆ ನಿಮಗೆ ಬದ್ಧತೆ ಇದ್ದರೆ ನೀವು ನಿಜವಾದಂಥ ಪತ್ರಿಕಾದ್ಯಮವನ್ನು ಮಾಡ್ತಾ ಇದ್ರೆ ನೀವು ಪ್ರಶ್ನೆ ಮಾಡಬೇಕು ಶಬರಿಮಲೆಯ ತೀರ್ಪಿನ ವಿಷಯದಲ್ಲಿ ಆರ್ ಎಸ್ ಎಸ್ನವರು ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಎಸ್ರು ಇದನ್ನು ಇದನ್ನು ಪ್ರಶ್ನೆ ಮಾಡಬೇಕು ನೀವು ಇದನ್ನು ಮುಸ್ಲಿಂ ಸಮುದಾಯವನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಮಾಧ್ಯಮಗಳಿಗೆ ನಾನು ಪ್ರಶ್ನೆ ಮಾಡ್ತೇನೆ ಶಬರಿಮಲೆಯ ತೀರ್ಪು ಬಂದಾಗ ಏನು ಇವರು ಶಾಂತಿದೂತರು ನಾವು ದೇಶ ಪ್ರೇಮಿಗಳು ನಾವು ಎಲ್ಲವನ್ನ ಗೌರವಿಸುವವರು ದೇಶ ನಮಗೆಲ್ಲಕ್ಕಿಂತ ಮುಖ್ಯ ಅಂತ ಹೇಳುವಂಥ ಇದೇ ಸಂಘ ಪರಿವಾರ ಕೇರಳದಲ್ಲಿ ಅಕ್ಷರಶಃ ದೊಡ್ಡ ಮಟ್ಟದ ಒಂದು ದಾಂಧಲೆಗಳನ್ನು ಎಬ್ಬಿಸ್ತು ಬಸ್ಗಳಿಗೆ ಕಲ್ಲು ಹೊಡೆದ್ರು ಅದೇ ರೀತಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ಆಕ್ರಮಣಗಳು ಮಾಡಿದ್ರು ಇದು ಯಾರಿಗೂ ಕಣ್ಣು ಕಾಣಿಲ್ವ ಕ ಕಾಣವ ಇದನ್ನ ಯಾಕೆ ಪ್ರಶ್ನೆ ಮಾಡ್ತೇನೆ ಇವತ್ತು ಈ ಹಿಜಾಬ್ನ ತೀರ್ಪಿನ ಬಗ್ಗೆ ಈ ರೀತಿ ಮಾತನಾಡುವ ಬಿ ಜೆ ಪಿಯ ನಾಯಕರುಗಳು ಅದರ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎರಡನೇ ವಿಚಾರಕ್ಕೆ ನಾನು ಬರ್ತೇನೆ ದೆಹಲಿಯ ನಗರದಲ್ಲಿ ದೆಹಲಿಯ ಮಹಾನಗರದಲ್ಲಿ ರವಿದಾಸ್ ಟೆಂಪಲ್ ರವಿದಾಸ್ ಟೆಂಪಲ್ ವಿಚಾರದಲ್ಲಿ ಅಲ್ಲಿ ರವಿದಾಸ್ ಟೆಂಪಲನ್ನು ಒಂದು ಫಾರೆಸ್ಟ್ ಲ್ಯಾಂಡ್ನಲ್ಲಿ ಅರಣ್ಯ ಭೂಮಿಯಲ್ಲಿ ಕಟ್ಟಲಾಗಿದೆ ಹೇಳಿ ನಾನ್ನೂರು ವರ್ಷ ಇತಿಹಾಸ ಇರುವಂತಹ ಒಂದು ಒಂದು ದೇವ್ ದೇವಸ್ಥಾನವನ್ನು ಅಲ್ಲಿ ಅದು ಅತಿಕ್ರ ಅನಧಿಕೃತವಾಗಿ ಕಟ್ಟಲಾಗಿದೆ ಅಂತ ಹೇಳಿಕೊಂಡು ಅದರ ಅದ ಅದರ ಅದರಿದ್ರೆ ಕೇಸ್ ಹೋದರು ಆನಂತರ ಹೈಕೋರ್ಟು ಅಲ್ಲಿಂದ ಆ ಆನಂತರ ಹೈಕೋರ್ಟ್ ಒಂದು ತೀರ್ಪನ್ನು ಏನು ಕೊಡ್ತದೆ ಅಂತ ಹೇಳಿದ್ರೆ ಈ ಸುಪ್ರೀಂ ಕೋರ್ಟ್ ಕೂಡ ಏನು ಅಂತಿಮವಾಗಿ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ ಅಂತಿಮ ಏನು ತೀರ್ಪನ್ನು ಕೊಡ್ತದೆ ಅಂತಂದರೆ ಡೆಹಲಿ ಡೆವಲಪ್ಮೆಂಟ್ ಅಥಾರಿಟಿ ಡಿ ಡಿ ಎಗೆ ಆ ದೇವಸ್ಥಾನವನ್ನು ಕೆಡವಬೇಕು ಅನ್ನುವಂಥ ತೀರ್ಪನ್ನು ಕೊಡ್ತದೆ ಆ ಆದೇಶದ ಮೇರೆಗೆ ಡಿ ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿ ಆ ದೇವಸ್ಥಾನವನ್ನು ಕೆಡವಿ ಹಾಕ್ತದೆ ಈ ಕೆಡವಿ ಹಾಕಿ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಕೆಡವಿ ಹಾಕಿದಂಥ ಆ ಒಂದು ದೇವಸ್ಥಾನದ ಆ ಒಂದು ತೀರ್ಪಿನ ವಿರುದ್ಧವಾಗಿ ಆ ಕೆಡವಿದರ ವಿರುದ್ಧವಾಗಿ ಇಡೀ ನಾಲ್ಕು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಹರಿಯಾಣ ದೆಲ್ಲಿ ಪಂಜಾಬ್ನ ನಾಲ್ಕು ದೊಡ್ಡ ಮಟ್ಟದ ಪ್ರತಿಭಟನೆ ಅಕ್ಷರಸ ರಸ್ತೆ ತಡೆ ಮಾಡಲಾಗ್ತದೆ ಅಕ್ಷರಸ ಜನ ಸ್ತಬ್ಧ ಆಗ್ತದೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಈ ಹೋರಾಟಕ್ಕೆ ಬೆಂಬಲ ಕೊಡ್ತದೆ ಬಿ ಜೆ ಪಿ ಆದಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕಾಂಗ್ರೆಸ್ನ ಅಮರಿಂದರ್ ಸಿಂಗ್ನಿಂದ ಹಿಡಿದು ಹರಿಯಾಣದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಬೆಂಬಲ ಕೊಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ವಿರುದ್ಧ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ರವಿದಾಸ್ ಟೆಂಪಲನ್ನು ಅನಧಿಕೃತ ಟೆಂಪಲನ್ನು ತೆರವುಗೊಳಿಸಿದ್ರ ತೆರವುಗೊಳಿಸೋ ವಿರುದ್ಧ ಆದಂತಹ ಈ ಪ್ರತಿಭಟನೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಆದಿಯಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಬಿ ಜೆ ಪಿ ಹಾದಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂದರೆ ಅರ್ಥ ಏನು ಅಂದರೆ ಒಂದು ತೀರ್ಪು ಸುಪ್ರೀಂ ಕೋರ್ಟ್ನ ತೀರ್ಪಿನವರೆಗೆ ಅಕ್ಷರಸ ಬೀದಿ ಕಾಳಗವನ್ನು ಮಾಡ್ತಾರೆ ರಸ್ತೆ ತಡೆಯನ್ನು ಮಾಡ್ತಾರೆ ರೈಲು ತಡೆಯನ್ನು ಮಾಡ್ತಾರೆ ಅಕ್ಷರಸ ಸ್ತಬ್ಧಗೊಳಿಸ್ತಾರೆ ಆನಂತರ ಇದನ್ನು ಆ ನಂತರ ಸರ್ಕಾರ ಮಧ್ಯ ಮಧ್ಯಪ್ರವೇಶ ಮಾಡ್ತದೆ ಆನಂತರ ಅದೇ ಜಾಗದಲ್ಲಿ ಯಾವ ಜಾಗದಲ್ಲಿ ರವಿದಾಸ್ ಟೆಂಪಲನ್ನು ಉರುಳಿಸಲಾಗಿತ್ತೋ ಅದೇ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡಲಾಗ್ತದೆ ಅದಕ್ಕೆ ಸುಪ್ರೀಂ ಕೋರ್ಟ್ನ ಒಪ್ಪಿಗೆಯನ್ನು ಪಡೆಯಲಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಜನ ಜನರ ಹೋರಾಟದ ಮೂಲಕ ಒತ್ತಡವನ್ನು ತಂದು ಆ ಮೂಲಕ ಯಾವ ಪ್ರದೇಶದಲ್ಲಿ ರವಿದಾಸ್ ದೇವಸ್ಥಾನವನ್ನು ಕೆಡವಲಾಯಿತೋ ಅದೇ ಪ್ರದೇಶದಲ್ಲಿ ಸರ್ಕಾರವೇ ಅಲ್ಲಿ ರವಿದಾಸ್ ಟೆಂಪಲನ್ನು ನಿರ್ಮಾಣ ಮಾಡಿ ಕೊಡ್ತದೆ ಅಂದರೆ ಒಂದು ದ್ವಂದ್ವ ನಿಲುವುಗಳು ಇವತ್ತಿನ ಮೀಡಿಯಾಗಳು ಮೀಡಿಯಾಗಳು ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇಲ್ಲ ಮೀಡಿಯಾಗಳು ಈ ವಿಚಾರಗಳಲ್ಲಿ ಯಾಕೆ ಅಂದರೆ ಒಂದು ಮುಸ್ಲಿಂ ಸಮುದಾಯವನ್ನು ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಒಂದು ಪ್ರಕ್ರಿಯೆಯಲ್ಲಿ ಇವತ್ತಿನ ಕೆಲವು ಮಾಧ್ಯಮಗಳು ಅಂದ್ಕೊಂಡು ನಾಮುಂದು ನಾಮುಂದು ಅಂತ ಹೇಳ್ತಾರೆ ಅಂದರೆ ಒಂದು ನ್ಯೂಟ್ರಲ್ ಸ್ಥಾನದಲ್ಲಿ ನಿಂತುಕೊಂಡು ಒಂದು ಒಂದು ನ್ಯೂಟ್ರಲ್ ಸ್ಥಾನದಲ್ಲಿ ನಿಂತುಕೊಂಡು ಪ್ರಜಾಪ್ರಭುತ್ವದ ಆಶಯದಂತೆ ಯಾಕೆ ಮಾತನಾಡುವುದಿಲ್ಲ ಪ್ರಶ್ನೆ ಮಾಡುವುದು ಕೇವಲ ಮುಸಲ್ಮಾನರನ್ನು ಮಾತ್ರನಾ ಪ್ರಶ್ನೆ ಮಾಡುವುದು ಕೇವಲ ಕೆಲವು ಜನರನ್ನು ಮಾತ್ರ ಪ್ರಶ್ನೆ ಯಾಕೆ ಬಿ ಜೆ ಪಿಯವರನ್ನು ಮಾಡುವುದಿಲ್ಲ ಪ್ರಶ್ನೆ ಯಾಕೆ ಸಂಘ ಪರಿವಾರವನ್ನು ಮಾಡುವುದಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗ್ತದೆ ಮೂರನೇ ವಿಚಾರಕ್ಕೆ ನಾನು ಬರ್ತೇನೆ ಇದೇ ಕರ್ನಾಟಕದ್ದು ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ ಕರ್ನಾಟಕದ ಹೈಕೋರ್ಟ್ನ ಆದೇಶ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೂಲಕ ಏನು ನಂಜನಗೂಡಿನಲ್ಲಿ ಒಂದು ದೇವಸ್ಥಾನವನ್ನು ಕೆಡವಲಾಯಿತು ಆ ದೇವಸ್ಥಾನವನ್ನು ಕೆಡವಿದಂತಹ ಸಂದರ್ಭ ಸಂದರ್ಭದಲ್ಲಿ ಬಿ ಜೆ ಪಿ ಕ ನಾಯಕರನ್ನೊಳಗೊಂಡು ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಹೋರಾಟದ ನೇತೃತ್ವವನ್ನು ಕೊಡ್ತಾರೆ ಬಿ ಜೆ ಪಿ ಸಂಘ ಪರಿವಾರ ದೊಡ್ಡ ಮಟ್ಟದ ಹೋರಾಟವನ್ನು ಮೈಸೂರಿನಲ್ಲಿ ಮಾಡ್ತಾರೆ ಬೇರೆ ವಿವಿಧ ಕಡೆಗೆ ಹೋರಾಟಗಳಾಗ್ತದೆ ಇವತ್ತು ಮುಸಲ್ಮಾನರಿಗೆ ಶಾಂತಿಯ ಪಾಠ ಹೇಳುವವರು ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಹೋಮ್ ಮಿನಿಸ್ಟ್ಗಳು ಮಿನಿಸ್ಟ್ರುಗಳು ಶಾಸಕರು ನಿಮ್ಮದೇ ಪಕ್ಷದ ನಾಯಕರುಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಿಯಾಗಿ ಬೀದಿಗಿಳಿದಿದ್ರಲ್ಲ ನಂಜನಗೂಡು ದೇವಸ್ಥಾನ ಕೋರ್ಟ್ನ ಆಧಾರದ ಮೇಲೆ ಕೋರ್ಟ್ನ ನಿರ್ದೇಶನದ ಮೇಲೆ ತೆರವುಗೊಳಿಸಿದಂಥ ಸಂದರ್ಭದಲ್ಲಿ ನೀವು ಬೀದಿಗಿಳಿದು ನೀವು ಹೋರಾಟ ಮಾಡ್ತಿರುವ ಅವರು ನೀವುಗಳು ನಿಮಗೆ ಯಾವ ನೈತಿಕತೆ ಇದೆ ಶಾಂತಿಯ ಪಾಠ ಮಾಡಲಿಕ್ಕೆ ಆದರೆ ಮುಸಲ್ಮಾನರು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ ಆ ಮುಸ್ಲಿಂ ಸಮುದಾಯ ಬಾಬ್ರಿ ಮಸೀದಿ ತೀರ್ಪು ಬಂತು ನಿಜವಾಗ್ಲೂ ಬಾಬ್ರಿ ಮಸೀದ್ ತೀರ್ಪು ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿರುವಂಥ ತೀರ್ಪಾಗಿರ್ತದೆ ಯಾಕಂದರೆ ನಾನೂರು ವರ್ಷಗಳ ಕಾಲ ಆರಾಧನೆ ಮಾಡಿದಂಥ ಒಂದು ಮಸೀದಿಯಾಗಿತ್ತು ಮತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಸರಿಸುಮಾರು ಐ ಆರು ಐವತ್ತು ವರ್ಷಗಳಕ್ಕಿಂತ ಮೇಲ್ಪಟ್ಟು ಅಂದರೆ ಸರಿಸುಮಾರು ನಲವತ್ತೈದು ವರ್ಷಗಳ ಕಾಲ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಆ ಮಸೀದಿ ಇತ್ತು ಮಸೀದಿಯಲ್ಲಿ ಆರಾಧನೆ ನಡೀತಿತ್ತು ಅಂತಹ ಮಸೀದಿಯನ್ನು ಅಂತಹ ಮಸೀದಿಯನ್ನು ಒಡೆಯಲಾಯಿತು ಮತ್ತು ಆ ತೀರ್ಪು ರಾಮ ಮಂದಿರ ಪರವಂತು ಅವತ್ತು ಬಹಳ ಪ್ರಬುದ್ಧರಾಗಿ ಮುಸ್ಲಿಂ ಸಮುದಾಯ ನಡೆದುಕೊಂಡಿದೆ ಬಹಳ ಶಾಂತಿಯುತವಾಗಿ ನಡೆದುಕೊಂಡಿದೆ ಅವರು ಅವರ ಸಾಂವಿಧಾನಿಕ ಅವರ ತೀರ್ಪಿನ ವಿರುದ್ಧವಾಗಿ ಯಾರನ್ನು ಕೂಡ ಯಾ ಯಾರ ವಿರುದ್ಧವೂ ಕೂಡ ಮಾತಾಡಲಿಲ್ಲ ಒಂದೇ ಒಂದು ಸಣ್ಣ ಪ್ರಕರಣವೂ ನಡೆದಿಲ್ಲ ಒಂದು ಏನೂ ನಡೆದಿಲ್ಲ ಪ್ರತಿಭಟನೆಗಳನ್ನು ಮಾಡಿರ್ಬೋದು ಪ್ರತಿಭಟನೆ ಅನ್ನುವಂಥದ್ದು ಈ ದೇಶದಲ್ಲಿ ಸಂವಿಧಾನವನ್ನು ಕೊಟ್ಟಂಥ ಹಕ್ಕು ಎಲ್ಲಿವರೆಗೆ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಆಗ್ತದೋ ಆ ಆಗೋದಿಲ್ವಾ ಅಲ್ಲಿವರೆಗೆ ಆ ಹೋರಾಟ ಇರ್ತದೆ ಅವರ ಹಕ್ಕು ಅದು ಸಂವಿಧಾನಿಕ ಹಕ್ಕು ಅದು ನ್ಯಾಯವನ್ನು ಕೇಳುವಂಥದ್ದು ನ್ಯಾಯವೇ ಅಂತಿಮ ಅಲ್ಲ ನಾನು ಹೇಳಿದೆ ರವಿದಾಸ್ ಟೆಂಪಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಮಾಡಿ ಒಡೆದು ಹಾಕಿದಂಥ ರವಿದಾಸ್ ಟೆಂಪಲನ್ನು ಸರ್ಕಾರ ಪುನಃ ಅಲ್ಲಿ ಪುನರ್ ಮಾಡಿದೆ ಅನ್ನುವಂಥ ಇತಿಹಾಸ ಈ ದೇಶದಲ್ಲಿ ಇತ್ತೀಚೆಗೆ ನಡೆದಂಥದ್ದಿದೆ ಹಾಗಾಗಿ ಇವತ್ತು ಒಂದು ರೀತಿಯ ಮುಸ್ಲಿಂ ಸಮುದಾಯವನ್ನು ಅಪರಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಶಾಂತಿಯ ಪಾಠ ಬೋಧಿಸುವಂತಹ ಏನು ವಿವಿಧ ಚಾನಲ್ಗಳಲ್ಲಿ ಕುಳಿತ ತಜ್ಞರಿದ್ದಾರೆ ಅವರಿಗೆ ನಾನು ಹೇಳಲಿಕ್ಕಿರುವಂಥದ್ದು ಈ ಸಮುದಾಯಕ್ಕೆ ಪಾಠ ಕಲಿಸುವ ಅಗತ್ಯವಿಲ್ಲ ಈ ದೇಶದ ಕಾನೂನನ್ನು ಈ ದೇಶದ ಸಂವಿಧಾನವನ್ನು ಗೌರವಪೂರ್ವವಾಗಿ ಒಪ್ಪಿಕೊಳ್ಳುವುದರೊಳಗೆ ಭಿನ್ನ ಅಭಿಪ್ರಾಯ ಅನ್ನುವಂಥದ್ದು ದಟ್ ಈಸ್ ದಟ್ ಅದು ಅದೊಂದು ಒಂದು ಪ್ರಜಾಪ್ರಭುತ್ವದ ಒಂದು 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 ಒಳ್ಳೆಯ ಅಂಶ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನ ಆಶಯಗಳು ವಿರೋಧ ಅಭಿಪ್ರಾಯಗಳು ಅದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುತ್ತೆ ಇದೊಂದು ಸರ್ವಾಧಿಕಾರಿ ದೇಶ ಅಲ್ಲ ಒಂದು ಸರ್ವಾಧಿಕಾರಿ ದೇಶ ಅಲ್ಲ ಇದು ಇದು ಒಂದು ಪ್ರಜಾಪ್ರಭುತ್ವ ಒಂದು ದೇಶದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಾಗುತ್ತೆ ಕೋರ್ಟಿನ ತೀರ್ಪುಗಳು ಕೂಡ ಒಂದು ಅಂತಿಮ ಅಲ್ಲ ಅದು ಕೂಡ ಪ್ರಶ್ನಾತೀತವಲ್ಲ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ವಿವಿಧ ರೀತಿಯಾದಂಥ ಪ್ಲಾಟ್ಫಾರ್ಮ್ಗಳು ಇದೆ ಅನ್ನುವಂತಹ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಈ ಈ ಈ ವಿಚಾರದಲ್ಲಿ ಹಲವು ಅಂದರೆ ಅಂಶಗಳು ಓಪನ್ ಆಗಿದೆ ಅಂದರೆ ಸಂತ್ರ ಅಂದರೆ ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು ಅಥವಾ ಸರ್ಕಾರಕ್ಕೆ ಒತ್ತಡವನ್ನು ತರ್ಬೋದು ಸರ್ಕಾರಕ್ಕೆ ಒತ್ತಡ ತರುವುದರ ಮೂಲಕ ಇದನ್ನು ಪುನಃ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೇಳ್ಬೋದು ಸರ್ಕಾರವು ಕೂಡ ಒಂದು ಒಳ್ಳೆ ಪಾಸಿಟಿವ್ ಆಗಿ ಇದನ್ನು ತೆಗೆದುಕೊಂಡು ಆ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆ ಹಿಜಾಬನ್ನು ಅಂದ್ರೆ ಅಂದರೆ ಕೇವಲ ಯೂನಿಫಾರ್ಮ್ನೊಂದಿಗೆ ತಲೆವಸ್ತ್ರವನ್ನು ಹಾಕುವ ಅವರ ಧಾರ್ಮಿಕ ನಂಬಿಕೆಯನ್ನು ಗೌರವಿಸುವಂಥ ಕೆಲಸವು ಕೂಡ ಸರ್ಕಾರ ಮಾಡಬೇಕಾಗ್ತದೆ ಸರ್ಕಾರ ಒಂದು ಹಠಮಾರಿ ಧೋರಣೆಯನ್ನು ತೋರದೆ ಮುಸ್ಲಿಂ ಸಮುದಾಯದ ಮುಸ್ಲಿಮರು ಅನ್ನುವಂಥ ಕಾರಣ ಒಂದು ಹಠಮಾರಿ ದ ಧೋರಣೆಯನ್ನು ತೋರದೆ ಆ ಸಮುದ ಸರ್ಕಾರವೇ ನಿಂತುಕೊಂಡು ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಈ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಸರ್ಕಾರಕ್ಕೆ ಅದು ಸಾಧ್ಯವಿದೆ ಇನ್ನು ಈ ತೀರ್ಪಿನ ವಿಚಾರವಾಗಿ ಹಲವು ಗೊಂದಲಗಳಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಮೊದಲೇ ಮಧ್ಯಂತರ ತೀರ್ಪಿನಲ್ಲಿ ಇದ್ದ ಹಾಗೆ ಯಾವ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಆಡಳಿತ ಮಂಡಳಿ ಯೂನಿಫಾರ್ಮನ್ನು ನಿಗದಿಗೊಳಿಸಿದೆಯೋ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಎಲ್ಲಿ ಯೂನಿಫಾರ್ಮ್ ಇಲ್ಲೇ ಅಲ್ಲಿ ಯೂನಿಫಾರ್ಮನ್ನು ಅಲ್ಲಿ ಈ ವಿಚಾರಗಳು ಬರುವುದಿಲ್ಲ ಮತ್ತು ಯಾವುದಾದ್ರೂ ಶಾಲಾ ಕಾಲೇಜು ಹಿಜಾಬನ್ನು ಅನುಮತಿಸುವುದಾದರೆ ಅಲ್ಲಿಗೂ ಕೂಡ ನಿರ್ಬಂಧ ಏನಿಲ್ಲ ಅವರು ಹಿಜಾಬ್ ಅನುಮತಿಸಿದಾಗ ಅವರು ಸ್ವತಂತ್ರರಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ನಾನು ಕೋ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಹಿಜಾಬ್ನ ವಿಚಾರವಾಗಿ ಎಸ್ ಡಿ ಪಿ ನಿಲುವು ಏನು ಅನ್ನುವಂಥ ಎಸ್ ಡಿ ಪಿ ನಿಲುವನ್ನು ನಾವು ಈಗಾಗಲೇ ಪ್ರಕಟಪಡಿಸಿದ್ದೇವೆ ಈಗ ಇದು ಎಸ್ ಡಿ ಪಿ ಪಕ್ಷ ಮಾತ್ರ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಸ್ಲಿಂ ಸಮುದಾಯದ ಎಂದರೆ ಇಡೀ ಮುಸ್ಲಿಂ ಸಮುದಾಯವನ್ನು ಬಾಧಿಸುವ ಒಂದು ವಿಷಯ ಆದ ಕಾರಣ ಮತ್ತು ಹಲವಾರು ಜಾತ್ಯಾತೀತರು ಪ್ರಗತಿಪರರು ದಲಿತ ಮುಖಂಡರುಗಳು ಕೂಡ ಈ ವಿಚಾರದಲ್ಲಿ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನೇ ಮಾತನಾಡಿಕೊಂಡು ಅದೇ ರೀತಿ ಮುಸ್ಲಿಂ ಸಮುದಾಯದ ನೇತಾರರನ್ನು ಮಾಡಿಕೊಂಡು ಅಂದರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ನೇತಾರರನ್ನು ಮಾತನಾಡಿಸಿಕೊಂಡು ಹಲವಾರು ಸಂಘ ಸಂಸ್ಥೆಗಳಿದೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆ ಮಹಿಳೆಯರ ಹಲವಾರು ಸಂಘ ಮುಸ್ಲಿಂ ಸಂಘಟನೆಗಳಿವೆ ಎಲ್ಲರನ್ನು ಮಾತನಾಡಿಕೊಂಡು ಒಂದು ಒಗ್ಗೂಡಿಕೊಂಡು ಮುಂದೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವಂಥ ಒಂದು ತೀರ್ಮಾನವನ್ನು ಎಲ್ಲರೂ ಒಗ್ಗೂಡಿ ಗುಡ್ಗಾರ ತೆಗೆ ತೆಗೊಂಡ್ರೆ ಅದಕ್ಕೆ ಪೂರಕವಾಗಿ ಅದಕ್ಕಿರುವಂತಹ ಬೆಂಬಲವನ್ನು ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ನಾನು ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಬೇಕಾಗ್ತದೆ ಆ ಕಾನೂನನ್ನು ಗೌರವಿಸಬೇಕಾಗುತ್ತೆ ಅದರೊಂದಿಗೆ ನಿಮ್ಮ ಸಂವಿಧಾನವಾದಂಥ ಹಕ್ಕಿದೆ ಅಂದರೆ ಯಾವುದೇ ಒಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಶಾಂತಿಯುತವಾಗಿ ಸಂವಿಧಾನಾತ್ಮಕವಾಗಿ ನೀವು ನಿಮ್ಮ ಹಕ್ಕನ್ನು ಕೇಳಲಿಕ್ಕೆ ಮುಕ್ತರಿದ್ದೀರಿ ಅದು ಯಾವತ್ತೂ ಕೂಡ ಇದೆ ಪ್ರಶ್ನಿಸುವಂಥ ಹಕ್ಕು ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂಥ ಹಲವಾರು ಅಂದರೆ ಸಂಘಪರಿವಾರ ಪ್ರೇರಿತ ಮತ್ತು ಬಿ ಜೆ ಪಿ ಸರ್ಕಾರ ನಮ್ಮನ್ನು ತುಳಿಯುವಂತಹ ಒಂದು ಸಪ್ರೆಸ್ ಮಾಡುವಂಥ ಇಂಥ ಕಾನೂನುಗಳು ಮುಂದೆಯೂ ಕೂಡ ಬರ್ತಾ ಬರ್ತಾ ಇರ್ತದೆ ಹೊಸದೇನಲ್ಲ ಮುಸ್ಲಿಂ ಸಮುದಾಯಕ್ಕೆ ಸಾಬಾನು ಪ್ರಕರಣದಿಂದ ಹಿಡಿದು ತ್ರಿಬಲ್ ತಲಾಖ್ ಪ್ರಕರಣದ ಹಿಡಿದು ಬೇರೆ ಬೇರೆ ಪ್ರಕರಣಗಳು ಬಾಬ್ರಿ ಮಸೀದಿ ಪ್ರಕರಣ ಈ ರೀತಿಯಾದಂಥ ಹಲವು ಪ್ರಕರಣ ಅಂದರೆ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾಡುವಂಥ ಈ ರೀತಿಯ ಹಲವು ಪ್ರಕರಣಗಳು ಇನ್ನು ಮುಂದೆ ಕೂಡ ಬರ್ಬೋದು ಈ ದೇಶದ ಸಂವಿಧಾನ ಮತ್ತು ಕಾನೂನನ್ನು ಗೌರವಿಸಿಕೊಂಡು ದಿಟ್ಟವಾಗಿ ಇದನ್ನು ಎದುರಿಸುವುದು ಮಾತ್ರ ನಮಗಿರುವಂಥ ಒಂದು ದಾರಿ ಇದನ್ನು ಎದುರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಮುಖ್ಯವಾಗಿ ಜಾತ್ಯಾತೀತ ಪಕ್ಷಗಳು ಏನಿದೆ ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೇನೆ ಬಂಧುಗಳೇ ಜಾತ್ಯಾತೀತ ಪಕ್ಷಗಳು ತನ್ನ ಬದ್ಧತೆಯನ್ನು ಇಲ್ಲಿ ಪ್ರದರ್ಶಿಸಬೇಕಾಗ್ತದೆ ನಾನು ಈ ಜಾತ್ಯಾತೀತ ಪಕ್ಷಗಳಂದರೆ ಮುಸಲ್ಮಾನರ ಮತವನ್ನು ಮತವನ್ನು ಪಡೆಯುವ ಎಲ್ಲ ಸಂದರ್ಭದಲ್ಲಿ ನಾವು ಮುಸ್ಲಿಮರ ಪರವಾಗಿ ಇದ್ದೀವಿ ಅಂತ ಹೇಳುವಂತಹ ಮುಸ್ಲಿಂ ಸಮುದಾಯವನ್ನು ಕೇವಲವಾಗಿ ವೋಟ್ ಬ್ಯಾಂಕ್ ಆಗಿ ಪರಿಹರಿಸಿಕೊಂಡು ಜಾತ್ಯಾತೀತ ಪಕ್ಷಗಳು ಈ ವಿಚಾರದಲ್ಲಿ ಅಂದರೆ ನಮ್ಮ ಹೆಣ್ಣು ಮಕ್ಕಳ ಶಿಕ್ಷಣ ವಂಚಿತರಾಗುವಂಥ ಇಂತಹ ಸಂದರ್ಭದಲ್ಲಿ ನಿಮ್ಮ ಬದ್ಧತೆಯನ್ನು ನೀವು ಬದ್ಧತೆಯನ್ನು ನೀವು ಪ್ರಕಟಪಡಿಸಬೇಕಾಗ್ತದೆ ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ ಮತ್ತು ಪ ಪಕ್ಷದ ನಾಯಕರುಗಳಿಗೆ ನಾನು ಕೇಳ್ತೇನೆ ನಿಮ್ಮ ನೀವು ನೀವು ಸ್ಪಷ್ಟಪಡಿಸ್ಬೇಕಾಗ್ತದ್ರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ಹಿಜಾಬ್ನ ಅನುಮತಿ ಅನುಮತಿ ಹಿಜಾಬ್ಗೆ ಅನುಮತಿಯನ್ನು ನೀಡ್ತೀರಾ ನಮ್ಮ ಸರ್ಕಾರ ಬಂದರೆ ನಾವು ಹಿಜಾಬ್ಗೆ ಅನುಮತಿ ನೀಡ್ತೀವಿ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ನೊಂದಿಗೆ ನಾವು ಹಿಜಾಬ್ಗೆ ಅಂದರೆ ಶಿರವಸ್ತ್ರವನ್ನು ಅನುಮತಿ ನೀಡ್ತೀವಿ ಅನ್ನುವಂತಹ ಒಂದು ಬದ್ಧತೆ ನಿಮಗಿದ್ರೆ ನೀವು ಅದನ್ನು ಇವತ್ತು ಪ್ರಕಟ ಮಾಡಬೇಕು ನಮ್ಮ ಸರ್ಕಾರ ಬಂದರೆ ಇದನ್ನು ಕೊಡ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯದ ಓಟ್ ಮನ್ನು ಪಡೆಯುವಂತಹ ನೀವುಗಳು ವೋಟ್ ಆಗಿ ಮಾಡಿದಂತಹ ನೀವುಗಳು ಮುಸ್ಲಿಂ ಪರ ಅನ್ನುವಂಥ ನೀವುಗಳು ಇವತ್ತು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ನಾವು ಅಧಿಕಾರಕ್ಕೆ ಬಂದರೆ ನಾವು ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ಹೆಮ್ಮು ಹೆಣ್ಣು ಮಕ್ಕಳಿಗೆ ಯೂನಿಫಾರ್ಮ್ನೊಂದಿಗೆ ಹಿಜಾಬನ್ನು ಅನುಭವಿಸ್ತೇವೆ ಅನ್ನುವಂತಹ ನಿರ್ಧಾರವನ್ನು ನೀವು ಅಧಿಕಾರಕ್ಕೆ ಬಂದರೆ ಮಾಡ್ತಾ ನಿರ್ಧಾರವನ್ನು ನೀವು ಪ್ರಕಟಿಸುವಂತಹ ಒಂದು ಬದ್ಧತೆಯನ್ನು ನೀವು ತೋರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ನಾನು ಕೇಳುವಂಥದ್ದು ಮುಂದೆ ನೀವೇನಾದರೂ ಅಧಿಕಾರಕ್ಕೆ ಬಂದರೆ ನೀವೇನಾದರೂ ಅಧಿಕಾರಕ್ಕೆ ಬಂದರೆ ಶಾಲಾ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಅವರ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಅನುಗುಣವಾಗಿ ಅವರಿಗೆ ಹಿಜಾಬ್ ಹಾಕುವಂಥ ಅನುಮತಿಯನ್ನು ನಾವು ಕೊಡ್ತೇವೆ ನಮ್ಮ ಸರ್ಕಾರ ಬಂದರೆ ಎನ್ನುವಂಥ ಒಂದು ಬದ್ಧತೆಯ ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಾಗ್ತದೆ ಈ ರೀತಿಯಾಗಿ ನೀವು ದ್ವಂದ್ವವಾಗಿ ಹೇಳಿಕೆ ನೀಡುವುದು ಗೋ ಅಂದರೆ ಗೋ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುವಂಥದ್ದು ಅದನ್ನು ಬಿಟ್ಟು ಒಂದು ರಾಜಕೀಯ ಪಕ್ಷಕ್ಕೆ ಸ್ಪಷ್ಟವಾದಂಥ ಒಂದು ನಿರ್ಧಾರ ಬೇಕಾಗ್ತದೆ ಆ ನಿರ್ಧಾರವನ್ನು ಇವತ್ತು ಸಂಕಷ್ಟದಲ್ಲಿರುವಂಥ ಮುಸ್ಲಿಂ ಸಮುದಾಯ ಬಹಳ ಒಂದು ರೀತಿಯ ಬೇಸರದಲ್ಲಿರುವಂಥ ಮುಸ್ಲಿಂ ಸಮುದಾಯಕ್ಕೆ ನಿಮ್ಮ ಬದ್ಧತೆಯನ್ನು ನೀವು ಹೇಳೋದ್ರ ಮೂಲಕ ಅವರ ಪರವಾಗಿ ನಿಲ್ಲಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಜನರಿಗೆ ಎಲ್ಲ ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡುವಂತಹ ಸಂವಿಧಾನದ ಮೇಲೆ ನಂಬಿಕೆ ಇಡುವಂತಹ ಒಂದು ವಿಷಯ ಹೇಳುವಂಥದ್ದು ನೀವು ಯಾರೂ ಕೂಡ ಬೇಸರ ಪಡುವಂತಹ ಅಗತ್ಯವಿಲ್ಲ ಇವೆಲ್ಲವೂ ಕೂಡ ನಿರೀಕ್ಷೆ ಇರುವಂಥದ್ದೇ ಒಂದು ಸರ್ವಾಧಿಕಾರಿ ಸರ್ಕಾರ ಸಂಘ ಪರಿವಾರದ ಸರ್ಕಾರ ಫ್ಯಾಸಿಸ್ಟ್ ಸರ್ಕಾರಗಳು ಇರಬೇಕಾದ್ರೆ ಈ ರೀತಿಯಾದಂಥ ಜನವಿರೋಧಿ ನೀತಿಯನ್ನು ಅವರು ತರ್ತಾ ಇರ್ತಾರೆ ಜನವಿರೋಧಿ ರೀತಿಯನ್ನು ಬೇರೆ ಬೇರೆ ರೂಪದಲ್ಲಿ ತರ್ತಾ ಇರ್ತಾರೆ ಕೋರ್ಟ್ಗಳಿಗೂ ಕೂಡ ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಇವೆಲ್ಲವೂ ನಡೀತದೆ ಇದೆಲ್ಲವನ್ನು ದಿಟ್ಟವಾಗಿ ನಾವು ಹೋರಾಟದ ಮೂಲಕ ನಾವು ಇದನ್ನು ವಿರೋಧಿಸುವ ಅಂತ ಹೇಳ್ತಾ ಇದಕ್ಕಿಂತ ಮುಂಚೆ ಇದಕ್ಕಿಂತ ಕ್ರೂರವಾದಂಥ ಸರ್ವಾಧಿಕಾರಿ ಧೋರಣೆಯಿಂದ ಹಿಟ್ಲರ್ ಇರ್ಬೋದು ಮುಸೋಲರ್ ಇರ್ಬೋದು ಬೇರೆ ಬೇರೆ ಆಡಳಿತ ವರ್ಗ ಇತಿಹಾಸದ ಉದ್ದಕ್ಕೂ ನಾವು ನೋಡಿದ್ದೇವೆ ಅಂದರೆ ಯಾವ ರೀತಿ ಕ್ರೂರವಾಗಿ ಸರ್ವಾಧಿಕಾರವಾಗಿ ಜನರನ್ನು ಅವರು ದಮನ ಇದ್ದರು ಅಂತ ಈ ದಮನಕಾರಿಯ ವಿರುದ್ಧವರ್ಗ ಸಂಘಟನಾತ್ಮಕವಾಗಿ ಹೋರಾಟ ರಂಗದಲ್ಲಿ ರಾಜಕೀಯವಾಗಿ ಕೂಡ ಎದುರಿಸೋಣ ರಾಜಕೀಯವಾಗಿ ನಾವು ಪ್ರಬುದ್ಧರಾಗಬೇಕಾಗ್ತದೆ ರಾಜಕೀಯವಾಗಿ ಬದ್ಧತೆ ಇರುವಂತಹ ಒಂದು ಸ್ಪಷ್ಟ ನಿಲುವಂತಹ ರಾಜಕೀಯ ಪಕ್ಷಗಳಿಗೆ ನಿಮ್ಮ ಬೆಂಬಲ ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟರವರೆಗೆ ಹಲವಾರು ವಿಚಾರಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ ನಿಮ್ಮ ಬೆಂಬಲ ನಮ್ಮೊಂದಿಗೆ ಇರಲಿ ಜನಪರ ರಾಜಕಾರಣಕ್ಕೆ ಯಾವತ್ತೂ ಕೂಡ ನೀವು ಎಸ್ ಟಿ ಪಿಗೆ ಬೆಂಬಲಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಎಸ್ ಟಿ ಪಿ ಥ್ಯಾಂಕ್ ಯು